ಇಸ್ಲಾಂ ಧರ್ಮದ ವಿದ್ಯಾರ್ಥಿಗಳು ಕಾಲೇಜಿಗೆ ಸ್ಕಾರ್ಫ್ ಹಾಕಿಕೊಂಡು ಬಂದಿರುವುದನ್ನು ವಿರೋಧಿಸಿ ಹಿಂದೂ ವಿದ್ಯಾರ್ಥಿಗಳು ಕೇಸರಿ ಶಾಲ್ ಧರಿಸಿ ಕಾಲೇಜಿಗೆ ಬಂದಿರುವ ಘಟನೆ ಉಡುಪಿಯ ಪಿಯು ಕಾಲೇಜಿನಲ್ಲಿ ನಡೆದಿತ್ತು. ಈ ಕುರಿತಾಗಿ ಉಡುಪಿ ಶಾಸಕರಾಗಿರುವ ರಘುಪತಿ ಭಟ್ ಅವರು ಪ್ರತಿಕ್ರಿಯೆ ನೀಡಿದ್ದು ಹಿಜಾಬ್ ವಿಚಾರದಲ್ಲಿ ಉದ್ದೇಶಪೂರ್ವಕವಾಗಿ ಗೊಂದಲ ಸೃಷ್ಟಿಯಾಗ್ತಾ ಇದೆ. ಸರ್ಕಾರಿ ಪಿಯು ಕಾಲೇಜಿನಲ್ಲಿ 1985 ರಿಂದಲೂ ಸಮವಸ್ತ್ರ ಕಡ್ಡಾಯವಾಗಿದೆ. ಹಿಜಾಬ್ಗೆ ಒತ್ತಾಯ ಮಾಡುವವರು 1.5 ವರ್ಷ ಸಮವಸ್ತ್ರದಲ್ಲಿ ಬಂದಿದ್ದಾರೆ. ಆದರೆ ಈಗ ಯಾರದೋ ಕುಮ್ಮಕ್ಕಿನಿಂದ ಘಟನೆಯನ್ನ ರಾಜಕೀಯಗೊಳಿಸಲಾಗುತ್ತಿದೆ. ಯೂನಿಫಾರ್ಮ್ ಬೇಕಾ ಬೇಡವಾ ಎಂಬುದನ್ನ ಸರ್ಕಾರ ತೀರ್ಮಾನಿಸಲಿ. ಶಿಕ್ಷಣದಲ್ಲಿ ಸಮಾನತೆ ಇರಬೇಕು ಅಂತ ಅಂಬೇಡ್ಕರ್ ಹೇಳಿದ್ದಾರೆ. ಸಾರ್ವಜನಿಕ ಸ್ಥಳದಲ್ಲಿ ಎಲ್ಲರಿಗೂ ನಿಯಮ ಒಂದೇ ಇರಬೇಕು, ಇಲ್ಲಾಂದ್ರೆ ಮಕ್ಕಳಲ್ಲಿ ಧರ್ಮದ ಭೇದ ಬರುತ್ತೆ ಎಂದಿದ್ದಾರೆ. ಉಡುಪಿಯ ಸರ್ಕಾರಿ ಮಹಿಳಾ ಪದವಿ ಪೂರ್ವ ಕಾಲೇಜಲ್ಲಿ ಇತ್ತೀಚೆಗೆ ಒಂದು 2-3 ದಿನದಿಂದ ಒಂದು ಗೊಂದಲವನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ ಉದ್ದೇಶಪೂರ್ವಕವಾಗಿ. 1985 ಇಸ್ವಿಯಿಂದಲೂ ಅಲ್ಲಿ ಯೂನಿಫಾರ್ಮ್ ಕಡ್ಡಾಯ ಇದೆ. ಪದವಿ ಪೂರ್ವ ಶಿಕ್ಷಣ ಇಲಾಖೆಯಿಂದ ಯೂನಿಫಾರ್ಮ್ ಕಡ್ಡಾಯ ಅಲ್ಲ ಅಂತ ಹೇಳುವಂಥ ಕಾನೂನು ಇದ್ದರು ನಮ್ಮಲ್ಲಿ 85 ನಾನು ಶಾಸಕರಾದದ್ದು 2004 85 ಯೂನಿಫಾರ್ಮ್ ಕಡ್ಡಾಯ ಇದೆ. ಈಗ ಮೊನ್ನೆ ಕಾಲೇಜ್ ಪ್ರಾರಂಭ ಆಗಿ ಈಗ 6 ತಿಂಗಳಾಯಿತು. ಆ ಮಕ್ಕಳು ಸೇರಿ ಈಗ 6 ಜನ ಯಾರು ವಿರೋಧ ಮಾಡ್ತಾರೋ ಸೆಕೆಂಡ್ ಇಯರ್ನವರು ಅವರು 1.5 ವರ್ಷ ಆಯಿತು. ಆಗೆಲ್ಲ ಕಡೆ ಆ ಸ್ಕಾರ್ಪನ್ನು ತೆಗೆದು ಬಂದಿದ್ದಾರೆ. ಈಗ 6 ದಿವಸದಿಂದ ಯಾರೋ ಕುಮ್ಮಕ್ಕಿನಿಂದ ಇದನ್ನು ರಾಜಕೀಯಗೊಳಿಸುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ನಾವೀಗಾಗಲೇ ಕಾಲೇಜ್ ಅಭಿವೃದ್ಧಿ ಸಮಿತಿ ಸ್ಪಷ್ಟ ನಿರ್ಧಾರ ಮಾಡಿದ್ದೇವೆ. ಯೂನಿಫಾರ್ಮ್ ಬೇಕಾ ಬೇಡವಾ ಎರಡು ನಿರ್ಧಾರ ಸರ್ಕಾರ ಮಾಡಬೇಕು. ನಾವು ಬರ್ಕೊಂಡಿದ್ದೇವೆ. ಯೂನಿಫಾರ್ಮ್ ಬೇಕಾದರೆ ಎಲ್ಲರೂ ಸಮಾನವಾದ ಯೂನಿಫಾರ್ಮ್ ಹಾಕ್ಕೊಳ್ಬೇಕು. ಯೂನಿಫಾರ್ಮ್ ಬೇಡ ಆದರೆ ಯಾರಿಗೂ ಯೂನಿಫಾರ್ಮ್ ಹಾಕ್ಬಾರ್ದು. ಯಾರು ಏನು ಬೇಕಾದ್ರೆ ಹಾಕೊಂಬಳ್ಳಿ. ಈಗ ಕೇಸರಿ ರುಮಾಲ್ ಹಾಕೊಂಬರಲಿ, ಜೀನ್ಸ್ ಹಾಕೊಂಬರಲಿ, ಸ್ಲೀವ್ಲೆಸ್ ಹಾಕೊಂಬರಲಿ, ಯಾರೂ ಕೇಳಲಿಕ್ಕಿಲ್ಲ. ಸರ್ಕಾರ ಇದನ್ನು ಗಂಭೀರವಾಗಿ ಪರಿಗಣಿಸಬೇಕು. ಅದು ಮಾಡಿದರೆ ಪಕ್ಷ ನಮ್ಮ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ತೊಂದರೆ ಬರ್ತದೆ. ಒಂದು ಯೂನಿಫಾರ್ಮ್ ಉಂಟು ಅಂತ ಹೇಳಿದರೆ ಮಕ್ಕಳು ಬೇಕಾಬಿಟ್ಟು ಓಡಾಡಲಿಕ್ಕಾಗಲ್ಲ, ಒಂದು ಶಿಸ್ತು ಇರ್ತದೆ, ಸಮಾನತೆ ಇರ್ತದೆ. ಶಿಕ್ಷಣದಲ್ಲಿ ಸಮಾನತೆ ಬೇಕು ಅಂತ ಅಂಬೇಡ್ಕರ್ ಹೇಳಿದ್ದಾರೆ. ಆ ಸಮಾನತೆ ಅಂದ್ರೆ ಇದೆ, ನೀವು ಒಂದು ಮಕ್ಕಳನ್ನು ಸ್ಕಾರ್ಪ್ ಹಾಕಿ ಕೂತ್ಕೊಳ್ಸಿಟ್ಟು ಒಂದು ಮಕ್ಕಳನ್ನು ಖಾಲಿ ಕೂತ್ಕೊಂಡ್ರೆ ಆ ಮಕ್ಕಳಲ್ಲೇ ಧರ್ಮದ ಭೇದ ಬರ್ತದೆ. ನಾನು ವಿನಂತಿ ಮಾಡ್ಕೊಳ್ಳುವಂಥದ್ದು ಏನಂದರೆ ಯೂನಿಫಾರ್ಮ್ ಬೇಕಾ ಬೇಡವಾ ಅಂತ ಸರ್ಕಾರ ನಿರ್ಧಾರ ಮಾಡಬೇಕು. ಈ ಇಶ್ಯೂ ನಾವು ಇಲ್ಲಿಂದ ಪತ್ರ ಬರೆದೇವೆ. ಯೂನಿಫಾರ್ಮ್ ಬೇಡ ಆದರೆ ಯಾವುದೂ ಬೇಡ, ಬೇಕು ಅಂತಾದರೆ ಎಲ್ಲವೂ ಆಗಿರಬೇಕು. ಆ ಪ್ರಕಾರ ನಾವು ನಿರ್ಧಾರ